ಕ್ಲಾಸ್ ಆಗಿ ಯಾವ ಥರ ವರ್ಕೌಟ್ ಮಾಡಬಾರ್ದು ಯಾವತ್ ಓದು ನೋಡಿ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾನು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಾರ್ಮಲಾಗಿ ನಾನು ಜಿಮ್ ವೀಡಿಯೋ ಹಾಕಿ ಒಂದು 2 ಮಂತ್ಸ್ ಏನೋ ಆಗಿತ್ತು. ಸೊ ಅವಾಗಿಂದ ಒಂದು ಜಿಮ್ ವೀಡಿಯೋ ಹಾಕಿಲ್ಲ, ಜಿಮ್ಮಲ್ಲಿ ಈ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅಂದರೆ ಇವತ್ತಿಂದ ಕಂಟಿನ್ಯೂಸ್ ಒಂದು ವೀಕ್ ಎಲ್ಲ ಎಕ್ಸಸೈಸು ನಾವು ಜಿಮ್ಮಲ್ಲಿ ಏನೇನು ದಬಾಕ್ತೀವಿ, ಯಾವ್ಯಾವ ಥರ ವರ್ಕೌಟ್ ಮಾಡ್ತೀವಿ, ಆಮೇಲೆ ಏನೇನು ತಿಂತೀವಿ, ಯಾವ್ಯಾವ ವರ್ಕೌಟು ಹೆಂಗೆಂಗೆ ಮಾಡಬೇಕು ಅಂತ ನಮ್ಮ ಅಂಜಣ್ಣ ಎಲ್ಲ ಹೇಳ್ಕೊಡ್ತದೆ. ಆಮೇಲೆ ನಾವು ಹೆಂಗೆ ಮಾಡ್ತೀನಿ ವರ್ಕೌಟು, ಅವ್ರು ಹೆಂಗೆ ಮಾಡ್ತಾರೆ, ನಾವೆಲ್ಲ ಜಿಮ್ಮಲ್ಲಿ ಹೆಂಗೆ ವರ್ಕೌಟ್ ಮಾಡ್ತೀವಿ, ಹೆಂಗಿದೆ ಎಲ್ಲನೂ ತೋರಿಸ್ತೀನಿ ಇವತ್ತು ನಮ್ಮ ಜಿಮ್ಮಲ್ಲಿ. ಸೊ ಡೈಲಿ 10 o'clock ಹೋಗಬೇಕಾಗಿತ್ತು, ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಸೊ ಅದರಿಂದ 4 ಗಂಟೆಗೆ ಹೋಗ್ತಾಯಿದ್ದೀನಿ, ಬೆಳಿಗ್ಗೆ 10 o'clock ಜಿಮ್ಗೆ ಹೋಗಬೇಕಾಗಿತ್ತು. ಸೊ ಇವತ್ತು 4 ಗಂಟೆ ಆಗಿದೆ. ಸೊ ಜಿಮ್ಗೆ ಹೋಗ್ತಾಯಿದ್ದೀನಿ. ಜಿಮ್ಗೆ ಹೋಗಿನ ಮುಂಚೆ ಒಂದು 2 ಬಾಳೆಹಣ್ಣು ತಿನ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ಎನರ್ಜಿ ಬರುತ್ತೆ. ಸೊ ಬನ್ನಿ, ಡೈರೆಕ್ಟಾಗಿ ಜಿಮ್ಮಲ್ಲಿ ಸಿಗೋಣ, ಅಲ್ಲೇ ಮಾತಾಡೋಣ ಎಲ್ಲ. ಜಿಮ್ಮಿಗೆ ಬಂದಿದ್ದೀನಿ ಇವಾಗ, ಫುಲ್ಲು ಎಲ್ಲ ಬಿಚ್ಚಾಕ್ಬಿಟ್ಟು ನನಗೆ ನ್ಯಾಪ್ಕಿನ್ ಎತ್ಕೊಬರಬೇಕು ಎವ್ರಿ ಟೈಮ್. ಶೂ ಅಷ್ಟೇ ನಾವೇ ಕ್ಯಾರಿ ಮಾಡಬೇಕು. ಹಾಯ್ ಅಣ್ಣ. ಅಣ್ಣ ಇವತ್ತು ಯಾವ ವರ್ಕೌಟು? ಇವತ್ತು ಟ್ರೈಸಿಪ್ ಮಾಡೋಣ. ಟ್ರೈಸಿಪ್ಸ್ ಮಾಡೋಣ, ಟ್ರೈಸಿಪ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಇವಾಗ ಟ್ರೈಸಿಪ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಫಿಟ್ನೆಸ್ ಪೀಪಲ್ ಅಂತ ಮಂಜು, ನಾನು ಓನರಿಂಗ್ ಟ್ರೈನರು. ಇವತ್ತು ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಡೈಮಂಡ್ ಡಿಪ್ಸಿಂದ ಹಿಡ್ದು ವರ್ಕೌಟ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಟ್ರೈಸಿಪ್ಸ್ ವರ್ಕೌಟ್ನ ತೋರಿಸೋಣ. ಓಕೆನಾ? ಸೊ ಅವ್ನು ವಾರ್ಮಪ್ ಮಾಡಿಕೊಂಡು ಬರ್ತೀವಿ. ಎಸ್ ಎಸ್ ಗಣೇಶ್, ಇವತ್ತು ಟ್ರೈಸಿಪ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಡೈಮಂಡ್ ಡಿಪ್ಸ್ ಯಾವ ಥರ ಹೊಡೆಯೋದು ಅಂತ ಹೇಳ್ಬಿಟ್ಟು ಟ್ರೈಸಿಪ್ ಬಗ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೇಮ್ ಪೊಸಿಷನ್ ಕೊಡಿ, ಈ ಥರ ಪೊಸಿಷನ್ ಇರುತ್ತೆ. ಬಾಡಿ ಪೊಸಿಷನ್ ನೋಡಿ, ಬಾಡಿ ಒನ್ ಸ್ಟಡಿ, ಲೆಗ್ಗು ಟ್ರೈಸಿಪ್ಸು ಸ್ಟಡಿ ಇರುತ್ತೆ ನೋಡಿ. ಸ್ಲೋಗಿ ನಿಮ್ಗೆ ಎಷ್ಟು ಆಗುತ್ತೆ ಆ ಥರ ಪುಷ್ ಮಾಡಬೇಕು. ಕ್ರಾಸ್ ಆಗಿ ಯಾವ ಥರ ವರ್ಕೌಟ್ ಮಾಡಬಾರ್ದು ಯಾವತ್ತು ಓದು ನೋಡಿ. ಎಸ್, ಇದು ಡೈಮಂಡ್ ಡಿಪ್ಸ್ ವರ್ಕೌಟು. ಓಕೆನಾ? ಟ್ರೈಸಿಪ್ಸ್ಗೆ ಎಸ್ ರೆಡಿ, ಸ್ಲೋಗೆ ನೆಕ್ಸ್ಟು ಬ್ಯಾಕ್ ಡಿಪ್ಸ್ ಟ್ರೈಸಿಪ್ಸ್ಗೆ ಪೊಸಿಷನ್ ರೆಡಿ. ಎಸ್, ಇದು ವಾರ್ಮ್ ಅಪ್. ಇದು ಸ್ಟಾರ್ಟಿಂಗ್ ಬೇಸಿಕ್ಕು ಟ್ರೈಸಿಪ್ಸು. ಓಕೆನಾ? ಇದೆಲ್ಲ ಫಿಸಿಕ್ ಮಾಡಲೇಬೇಕು ಟ್ರೈಸಿಪ್ಸ್ ವರ್ಕೌಟ್ಗೆ. ಡೈಲಿ ರೆಗ್ಯುಲರಾಗಿ ಯಾವತ್ತು ಟ್ರೈಸಿಪ್ಸ್ ವರ್ಕೌಟ್ ನಾವು ಮಾಡ್ತೀವಿ, ಬೇಸಿಕ್ ಇದನ್ನು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ. ಇದು ಟ್ರೈಸಿಪ್ಸ್ಗೆ ಬ್ಯಾಕ್ ಡಿಪ್ಸು. ಬಾಡಿ ಸ್ಟಡಿ ಇರಬೇಕು, ಇದು ಹಿಂಗೆ ಬೆಂಡ್ ಆಗಬಾರ್ದು. ಸ್ಟಡಿ ಬಾಡಿ, ಸ್ಲೋ ಮೋಷನ್. ಎಸ್, ಈಗ ವಾರ್ಮಪ್ ಮುಗೀತು, ಈಗ ಮಿಷಿನರಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ, ಟ್ರೈಸಿಪ್ಸ್ ಸ್ಟಾರ್ಟ್ ಮಾಡೋಣ. ಓಕೆನಾ ಗಣೇಶ್? ಹಾಂ. ವೆಯ್ಟು ನಿಮ್ಗೆ ಎಷ್ಟು ಬೇಕು? ಇದು ಟ್ರೈಸಿಪ್ಸ್ ಬ್ಯಾ ಮಿಷಿನ್ ಇದು ವರ್ಕೌಟ್ ಸರ್. ರೆಡಿ ಪೊಸಿಷನ್ ರೆಡಿ. ಇದು 3 ರೌಂಡ್ಸ್ ಮಾಡಬೇಕು. ಓಕೆನಾ? ಫಸ್ಟು 35 ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟು 45, ನೆಕ್ಸ್ಟು 55. 3 ವೇರಿಯೇಷನ್ ಮಾಡಬೇಕು ಟ್ರೈಸಿಪ್ಸ್. ಓಕೆನಾ? ಸೊ ಇವಾಗ ನಾನು ಮಾಡ್ತೀನಿ. ಲಾರ್ಜ್ ಸೆಟ್ಟು ಟ್ರೈಸಿಪ್ಸು, ಲಾರ್ಜ್ ಸೆಟ್ಟು ಹೊಡಿತಾ ಇದ್ದೀನಿ. ಎಸ್,
ನೆಕ್ಸ್ಟು ಟ್ರೈಸೆಪ್ ಡಬಲ್ ಆ್ಯಂಡ್ ಡಂಬಲ್ಸ್ ವರ್ಕೌಟ್ಸ್. ಎಲ್ಲನೂ ಅಷ್ಟೇ, ಲೈಕ್ 3 sets 16 counts 12 counts 10 counts ಆ ಥರ ಬರುತ್ತೆ. ವೆಯ್ಟ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗಬೇಕು. ಸೊ ಇವಾಗ ನೆಕ್ಸ್ಟು 20 kg 25 ಡಂಬಲ್ಸ್ ಸ್ಟಾರ್ಟ್. ಸಿಂಗಲ್ ಆ್ಯಂಡ್ ವರ್ಕ್ ಟ್ರೈಸೆಪ್ಸ್ 7.5 ನೆಕ್ಸ್ಟ್ ಅಲ್ಲಿ 3 set ವೇರಿಯೇಷನ್ ಆಯಿತು. ನೆಕ್ಸ್ಟು ಟ್ರೈಸೆಪ್ಸ್ ಮಿಷಿನರಿ ವರ್ಕೌಟು ಸ್ಟಾರ್ಟ್ ಮಾಡೋಣ. ಎಸ್ ಗಣೇಶ್ ಸ್ಟಾರ್ಟಿಂಗ್ 60. ಎಸ್ ರೆಡಿ ಗಣೇಶ್ ರೆಡಿ ಸ್ಟಾರ್ಟ್. ಇವತ್ತು ಟ್ರೈಸೆಪ್ಸ್ಗೆ 4 variation ಆಗಿದೆ. ನಾಳೆಯಿಂದ ನೆಕ್ಸ್ಟ್ ವೀಕಿಂದ 6 variation ಟ್ರೈಸೆಪ್ ಮಾಡಬೇಕು. ಇವತ್ತು ಸ್ವಲ್ಪ ಟೈಮ್ ಇಲ್ಲ. ಇವತ್ತು 4 variation ವರ್ಕೌಟ್ ಮುಗಿಸಿದ್ದೀವಿ ಟ್ರೈಸೆಪ್ಸ್ಗೆ. ನಾಳೆ 6 variation ಲ್ಯಾಡ್ಸ್ ವರ್ಕೌಟ್ಗೆ ಯಾವ ಥರ ಮಾಡೋದಂತ ನಿಮಗೆ ತೋರಿಸೋಣ. ವೆಲ್ಕಮ್ ಫಿಟ್ನೆಸ್ ಪೀಪಲ್. ಸೊ ನೋಡೋದಲ್ಲ, ಲೈಕ್ ಟ್ರೈಸೆಪ್ಸ್ ವರ್ಕೌಟು 4 variation ಏನೋ ತೋರಿಸಿದ್ವಿ. ಏನಕ್ಕಪ್ಪ ಬರೀ 4, ಅದಕ್ಕಿಂತ ಜಾಸ್ತಿ ಏನಕ್ಕೆ ಮಾಡೋದು ಅಂದರೆ ಲೈಕ್ ಬಿಗಿನರ್ಸ್ ಎಲ್ಲ ಬಂದು 4 ಮಾಡಬೇಕು. ಸೊ ನಾನು 7-8 ಎಕ್ಸಸೈಸ್ ಮಾಡೇ ಮಾಡ್ತೀನಿ, ಬಟ್ ಶೂಟ್ ಏನಕ್ಕೆ ಮಾಡಲಿಲ್ಲ ಅಂದರೆ 5:30-7:30 ಸೆಲೆಬ್ರಿಟೀಸ್ ಎಲ್ಲ ಬರ್ತದೆ. ಸೊ ಸೀರಿಯಲ್ ಆ್ಯಕ್ಟ್ ಮಾಡೋದೆಲ್ಲ ಬರ್ತದೆ ಸ್ವಲ್ಪ. ಸೊ ಅವೆಲ್ಲ ಬಂದಾಗ ಫುಲ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಅವ್ರ ಜೊತೆ ಎಲ್ಲ ಬರೋರು ಅವರೆಲ್ಲ ಇರ್ತಾರೆ. ಆಮೇಲೆ ಜನನೂ ಅದೇ ಟೈಮಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಶೂಟ್ ಮಾಡೋಕ್ಕಾಗಲ್ಲ, ಲೈಕ್ ಲೈಟ್ಸ್ ಹಾಕ್ಕೊಂಡು ಮೈಕ್ ಹಾಕ್ಕೊಂಡು ಕ್ಯಾಮ್ರಾ ಎಲ್ಲ ಇಟ್ಕೊಂಡು
ಆದ್ರಿಂದ ನೆಕ್ಸ್ಟ್ ನಾಳೆಯಿಂದೆಲ್ಲ ಬರೋ ವೀಡಿಯೋಸು ಕರೆಕ್ಟಾಗಿ ಬರುತ್ತೆ. ಒಂದು 7-8 ವೇರಿಯೇಷನ್ ಎಲ್ಲ ತೋರಿಸ್ತೀನಿ. ಸೊ ನಿಮಗೆ ಜಿಮ್ಮಲ್ಲಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಅವಾಗ ನನಗೆ ಐಡಿಯಾ ಬರುತ್ತೆ ನಿಮ್ಗೆ ಯಾವ ಥರ ಕೊಡಬೇಕು ಅಂತ. ಸೊ ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು ಲೈಕ್ ಏನೇನು ವರ್ಕೌಟ್ ಮಾಡ್ತೀನಿ ಅದನ್ನೆಲ್ಲ ತೋರಿಸೋಣ ಅಂತ. ನಿಮಗಿಲ್ಲ ಇದೇ ಥರ ಡಿಫ್ರೆಂಟಾಗಿ ಲೈಕ್ ಏನಾದರೂ ಸ್ಪೆಸಿಫಿಕ್ಕಾಗಿ ಹಿಂಗೆ ಬೇಕು ಅಂತ ಅನ್ನೋದು ಇದ್ರೆ ಕಮೆಂಟ್ ಮಾಡಿ ಅದನ್ನು ಬೇಕಾದರೆ ಹಂಗೆ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಸೀರೀಸ್ ಅಷ್ಟೇ, ಈ ವಾರ ಪೂರ್ತಿ ಬರುತ್ತೆ ಕರೆಕ್ಟಾಗಿ ಎಲ್ಲ ಪಾರ್ಟ್ಸ್ಗೂ ಲೈಕ್ ಟ್ರೈಸಿಪ್ಸು, ಲ್ಯಾಟ್ಸು, ಶೋಲ್ಡರ್ಸು, ಬೈಸಿಪ್ಸು, ಆಮೇಲೆ ಲೆಗ್ಸು, ಚೆಸ್ಟು ಎಲ್ಲ ಮಾಡ್ತೀವಿ. ಸೊ ಎಲ್ಲನೂ ವೀಡಿಯೋಸ್ ಬರುತ್ತೆ, ಡೈಲಿ ಸಂಜೆ ಬರುತ್ತೆ. ಇನ್ಮೇಲೆ ಬೆಳಿಗ್ಗೆ ನಾರ್ಮಲ್ ಬರೋ ವೀಡಿಯೋಸ್ ಎಲ್ಲ ಬಂದೇ ಬರುತ್ತೆ, ಬಟ್ ಜಿಮ್ ವೀಡಿಯೋಸ್ನ ಸಂಜೆ ಬರುತ್ತೆ. ನಿಮ್ಗೆ ಹಿಂಗೆ ಕಂಟಿನ್ಯೂ ಆಗಬೇಕು ಜಿಮ್ ವೀಡಿಯೋಸ್ ಅಂದರೆ ಕಮೆಂಟ್ ಮಾಡಿ, ಡೈಲಿ ಹಾಕೋಣ. ಓಕೆ, ಬಾಯ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.